नमस्कार वीक्षकरे, वेल्थ इंफो चैनल के स्वागत। नानु निम्म सुमंत वीक्षकरे। नम्म ओंदु प्रीवियस वीडियोसल्लि नावु नोडिद्रे इल्लि फंडमेंटल अनालिसिस मत्ते टेक्निकल अनालिसिस अंद्रे एनु याव तर वर्क आगुत्ते अंत हेळि नमगे ईगागले गोत्तागिदे। लास्ट वीडियोदल्लि नावु ई ओंदु चार्ट टाइप्स नानु हेळिदे, ई ओंदु लाइन चार्टु, बार चार्टु मत्ते कैंडल स्टिक चार्ट गळन्नु नीवु याव तर नीवु ओदबेकु अदरिंद नमगे एनेनेल्ल अर्थ माड्कोळ्ळबहुदु अन्नोदन्न नानु डीटेल आगि ई ओंदु वीडियोदल्लि हेळिदिनि। इवत्तिन ई ओंदु वीडियोदल्लि इन्मेले नमदु स्वल्प फोकस बंदुबिट्टु कैंडल स्टिक। ना वीडियो ना अरे कैंडल स्टिक इवती दिन मेजारीटी आफ् जन अरे वर्ल्ड वाइड एलू प्रिफर कैंडल स्टिक। सो ना इन मुदे कूड़ा ना वो कैंडल स्टिक्स ना नोड़ता हमोण अरे कैंडल स्टिक रिलेटेड चार्ट नानु एक्सप्लेन होती। सो इवती वीडियो ना कैंडल्स यहाँ फार्म आगतवे मत कैंडल्स ना यहाँ ओद ना पर्फेक्ट आगोण यह वीडियो निम्हे कंटिन्यूअस नोड़े वीडियोदे पर्फेक्ट आती है कैंडल्स ओद निम्हे गे गे। सो अदादे नमें कैंडल्स बरतक डिफ्रेंट टाइप्स आफ् कैंडल्स यहाँ ना वीडियो नोड़ता हमोण। सो अदू मुंचे वीक्षक नहीं नम चल सब्सक्राइब आगे प्लीज सब्सक्राइब आगे नमन प्रोत्साहि। ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ನ ಕಲಿಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣತಕ್ಕಂತ ಲಿಂಕ್ ಅನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಜೀರೋದ ಅಥವಾ ಏಂಜಲ್ ಬ್ರೋಕಿಂಗ್ ಅಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಗೆ ನೀವು ಜಾಯಿನ್ ಆಗಬಹುದು। ಸೊ ಹಾಗೆ ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ನೀವು ತಪ್ಪದೇ ಲೈಕ್ ಮಾಡಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ಶೇರ್ ಮಾಡಿ, ವಿಡಿಯೋ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ। ಸೊ ಈಗ ನಮ್ಮದು ಫೋಕಸ್ ಬಂದ್ಬಿಟ್ಟು ಮೇನ್ ಈ ಒಂದು ಕ್ಯಾಂಡಲ್ಸ್ ಗಳನ್ನು ನಾವು ರೀಡ್ ಮಾಡೋದು, ಅಂದ್ರೆ ಕ್ಯಾಂಡಲ್ಸ್ ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಬೇಕು। ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಗಳು ಫಾರ್ಮ್ ಆಗ್ತವೆ, ಅವುಗಳನ್ನು ನಾವು ಯಾವ ತರ ಓದಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ। ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಅಥವಾ ಈ ಒಂದು ಬುಲಿಶ್ ಪ್ಯಾಟರ್ನ ಅವರು ಈ ಒಂದು ಗ್ರೀನ್ ಕಲರ್ ಅಥವಾ ಬ್ಲೂ ಕಲರ್ ಅಥವಾ ವೈಟ್ ಕ್ಯಾಂಡಲ್ ಇಂದನು ಕೂಡ ಅದನ್ನ ರೆಪ್ರೆಸೆಂಟ್ ಮಾಡ್ತಾರೆ। ಮತ್ತೆ ಬೇರೆ ಶಿತ್ತಪ್ಪ ಅಂದ್ರೆ ಅದನ್ನ ಅವರು ರೆಡ್ ಕಲರ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ ಅಥವಾ ಬ್ಲಾಕ್ ಕಲರ್ ಇಂದ ಅವರು ರೆಪ್ರೆಸೆಂಟ್ ಮಾಡ್ತಾರೆ। ಅಂದ್ರೆ ಬೇರಿಶ್ ಅಂದ್ರೆ ಮಾರ್ಕೆಟ್ ಬಿದ್ದಿರುತ್ತೆ, ಬುಲಿಶ್ ಅಂದ್ರೆ ಮಾರ್ಕೆಟ್ ಅವತ್ತಿನ ದಿನ ಎದ್ದಿರುತ್ತೆ, ಈ ತರ ಒಂದು ಡಿಫರೆನ್ಸ್। ಈಗ ನಾವು ಕ್ಯಾಂಡಲ್ಸ್ ಗಳು ಯಾವ ತರ ಫಾರ್ಮ್ ಆಗ್ತವ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ। ಸೋ ವೀಕ್ಷಕರೇ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಟೈಮ್ ಇದೆ ಅಂದ್ರೆ ಡೇಸ್ ಇದಾವೆ, ಅದಾದ ಮೇಲೆ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಪ್ರೈಸ್ ಇದೆ। ಓಕೆ, सो इव कैंडल्स फार्म आगतवे, कैंडल यहाँ ओद नानी तोरस्ता। सो फस्टु नहीं बुलिश कैंडल अरे ग्रीन कैंडल यहाँ फार्म आगतव अंत ना नोड़ता हमोण। आमेल ना बीरिश कैंडल अथवा रेड कैंडल ना ओदकोता हमोण। इव नान ऐन ड्रा मातीन अद्वू लेवल बरबू वीडियोली आवत्र कैंडल स्टिकु निम्गेन गुव पर्फेक्ट आती। इवग नोड़ी ईर वो कैंडल फार्म आयी 28ನೇ ತಾರೀಕಿಗೆ ಈ ತರ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಅದನ್ನ ನೀವು ಏನಂತ ಓದ್ತೀರಾ, ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಅನ್ಕೊಳ್ಳಿ। ಓಕೆ, ಸೋ ಇದು ನೀವು ಏನು ಓದ್ತೀರಾ, ಈ ಪ್ರೈಸಿಗೆ ಇದು ಓಪನ್ ಆಗಿರುತ್ತೆ। ಯಾವ ಪ್ರೈಸಿಗೆ? ಆಲ್ಮೋಸ್ಟ್ 100 ರೂಪಾಯಿಗೆ ಇದು ಓಪನ್ ಆಗಿದೆ। ಇದು ಹೈ ಎಲ್ಲಿವರೆಗೆ ಹೋಗಿತ್ತು, 160 ರೂಪಾಯಿ ವರೆಗೆ ಇದು ಹೈ ಹೋಗಿತ್ತು। ಅದಾದ ಮೇಲೆ ಈ ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಕೆಳಗಡೆ ಲೋ ಎಲ್ಲಿಗೆ ಬಂದಿತ್ತು, ಇದು ಆಲ್ಮೋಸ್ಟ್ 85 ರೂಪಾಯಿ ವರೆಗೆ ಕೂಡ ಇದು ಲೋ ಬಂದಿತ್ತು। ಅದಾದ ಮೇಲೆ ಈ ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಯಾವ ಪ್ರೈಸಿಗೆ ಕ್ಲೋಸ್ ಆಯ್ತು, 140 ರೂಪಾಯಿಗೆ ಇದು ಕ್ಲೋಸ್ ಆಯ್ತು। ಸೋ ಈ ತರ ನಾವು ಈ ಒಂದು ಗ್ರೀನ್ ಕ್ಯಾಂಡಲ್ ಬಂತಪ್ಪ ಅಂದ್ರೆ ಈ ತರ ನಾವು ಓದ್ತೀವಿ, ಈ ತರ ಏನಾದರೂ ಫಾರ್ಮ್ ಆದ್ರೆ। ಅದೇ ತರ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಗಳು ನಮಗೆ ಬರ್ತವೆ ಅಂದ್ರೆ ಮಾರ್ಕೆಟ್ ಈ ಟೈಮ್ ಅಲ್ಲಿ ಏನು ಓಪನ್ ಆಯ್ತಲ್ಲ 28ನೇ ತಾರೀಕಿಂದ 1 ಡೇ ಕ್ಯಾಂಡಲ್ ನೋಡಿದ್ರೆ ನಿಮಗೆ ಈ ತರ ಇರುತ್ತೆ। ಸೋ ಅದೇ ತರ ನಾವು ಇವಾಗ ಈ ತರ ಬೇರೆ ಬೇರೆ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಗಳು ಫಾರ್ಮ್ ಆಗ್ತಾ ಹೋಗ್ತವೆ, ನೀವು ಅದನ್ನ ಯಾವ ತರ ಓದಬೇಕು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದೀನಿ। ಓಕೆ, ಇವಾಗ ಈ ತರನು ಕೂಡ ಕ್ಯಾಂಡಲ್ ಗಳು ಬರ್ತಾ ಇರ್ತವೆ। ನೀವು ಈ ಒಂದು ಕ್ಯಾಂಡಲ್ಸ್ ಗಳನ್ನು ನೋಡಿದ್ರೆ ನಿಮಗೆ ಈ ತರ ಕ್ಯಾಂಡಲ್ಸ್ ಗಳು ಬರ್ತವೆ। ಸೋ ಈ ತರ ಕ್ಯಾಂಡಲ್ಸ್ ಗಳನ್ನು ನೀವು ಏನು ಓದ್ತೀರಾ, ಇದೆ ಇಷ್ಟೇ ಇರ್ತವೆ ಆಯ್ತಾ, ಇಲ್ಲಿ ಏನು ಕೂಡ ಇರಲ್ಲ, ಮೇಲೆ ಇರಲ್ಲ ಕೆಳಗೆ ಇರಲ್ಲ। ಸೋ ಇಂತ ಕ್ಯಾಂಡಲ್ಸ್ ಗಳನ್ನು ನೀವು ಏನು ಓದ್ತೀರಾ, ಸೋ ಈ ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಯಾವ ಪ್ರೈಸ್ ಗೆ ಓಪನ್ ಆಯ್ತು, 90 ರೂಪಾಯಿಗೆ ಇದು ಓಪನ್ ಆಯ್ತು ಆಯ್ತಾ। ಅದಾದ ಮೇಲೆ ಇದು ಹೈ ಎಲ್ಲಿವರೆಗೆ ಹೋಯಿತು, 140 ರೂಪಾಯಿಗೆ ಇದು ಹೈ ಹೋಯಿತು। ಓಕೆ, ಲೋ ಎಲ್ಲಿವರೆಗೆ ಬಂತು, ಕೆಳಗಡೆ ಲೋ ಬಂದ್ಬಿಟ್ಟು ಇದೆ ಅಂದ್ರೆ ಓಪನಿಂಗ್ ಪ್ರೈಸ್ ಮತ್ತೆ ಲೋ ಎರಡು ಕೂಡ ಒಂದೇ ಇದೆ ಇದಕ್ಕೆ। ಸೋ ಲೋನು ಕೂಡ ಇದರದು 90 ರೂಪಾಯಿನೇ ಆಯ್ತಾ। ಅದಾದ ಮೇಲೆ ಯಾವ ಪ್ರೈಸ್ ಗೆ ಇದು ಕ್ಲೋಸ್ ಆಯ್ತು, 140 ರೂಪಾಯಿ ಕ್ಲೋಸ್ ಆಯ್ತು। ಸೋ ಈ ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಇದರದು ಓಪನ್ ಮತ್ತೆ ಲೋ ಎರಡು ಕೂಡ ಒಂದೇ ಇತ್ತು, ಇದರದು ಓಪನ್ ಹೈ ಮತ್ತೆ ಕ್ಲೋಸ್ ಎರಡು ಕೂಡ ಒಂದೇ ಪ್ರೈಸ್ ಗೆ ಇದು ಕ್ಲೋಸ್ ಆಗಿದೆ ಅಂತ ಹೇಳಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಬಹುದು ಅಥವಾ ಈ ತರ ನೀವು ಓದಬಹುದು ಈ ತರ ಕ್ಯಾಂಡಲ್ಸ್ ಗಳು ಬಂದ್ರೆ। ಸೋ ಈಗ ನಾವು ಕ್ಯಾಂಡಲ್ಸ್ ಗಳನ್ನು ನಾವು ಹೇಗೆ ಓದಬೇಕು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಪರ್ಫೆಕ್ಟ್ ಮಾಡಿಸ್ತಾ ಇದೀನಿ, ನಾನು ನಿಮಗೆ ಹೇಳ್ತೀನಿ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತೇಳಿ ಮುಂದೆ ನಿಮ್ಗೆ ಗೊತ್ತಾಗುತ್ತೆ। ಫಸ್ಟ್ ನೀವು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ।
ಎರಡು ಟೈಪ್ಸ್ ಆಫ್ ಕ್ಯಾಂಡಲ್ ಆಯಿತು. ಇವಾಗ ಇನ್ನೊಂದು ಟೈಪ್ಸ್ ಆಫ್ ಕ್ಯಾಂಡಲ್ ಫಾರ್ಮ್ ಆಗ್ತವೆ ನಿಮ್ಗೆ ಅವಾಗವಾಗ ನೀವು ಮಾರ್ಕೆಟ್ ನೋಡ್ತಾ ಇರಬೇಕಾದ್ರೆ ಈ ಥರ ಕ್ಯಾಂಡಲ್ಸ್ಗಳು ಬರ್ತವೆ. ಓಕೆ, ಸೊ ಈ ಒಂದು ಕ್ಯಾಂಡಲ್ ನೀವು ಯಾವ ಥರ ಓದ್ತೀರ? ಇದು ಬುಲಿಶ್ ಕ್ಯಾಂಡಲ್. ಇವಾಗ ನಾವು ಎಲ್ಲವೂ ಕೂಡ ಗ್ರೀನ್ ಕ್ಯಾಂಡಲಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಇದು ಬುಲಿಶ್ ಕ್ಯಾಂಡಲ್ ಇದೆ. ಇದು ಯಾವ ಪ್ರೈಸಿಗೆ ಇದು ಓಪನ್ ಆಯಿತು ಅಂದರೆ ಈ ಪ್ರೈಸಿಗೆ ಇದು ಓಪನ್ ಆಗಿರುತ್ತೆ, ಕೆಳಗಡೆ ಓಪನ್ ಆಗಿರುತ್ತೆ, ಮೇಲೆ ಕ್ಲೋಸ್ ಆಗಿರುತ್ತೆ. ಸೊ ಈ ಒಂದು ಪ್ರೈಸಿಗೆ ಇದು ಓಪನ್ ಆಯಿತು. ಸೊ 130 ರೂಪಾಯಿಗೆ ಇದು ಓಪನ್ ಆಯಿತು. ಇದು ಹೈ ಎಲ್ಲಿವರೆಗೂ ಹೋಯ್ತು ಅಂದರೆ 140 ರೂಪಾಯಿವರೆಗೂ ಕೂಡ ಇದು ಹೈ ಹೋಗಿತ್ತು. ಅದಾದಮೇಲೆ ಇದು ಲೋ ಎಲ್ಲಿವರೆಗೂ ಬಂತಂದರೆ 100 ರೂಪಾಯಿವರೆಗೂ ಇದು ಲೋ ಬಂತು. ಇಲ್ಲಿದೆ ನೋಡಿ ಪ್ರೈಸು. ಓಕೆ, ಸೊ 100 ರೂಪಾಯಿವರೆಗೂ ಇದು ಲೋ ಮಾಡಿತ್ತು. ಮತ್ತು ಯಾವ ಪ್ರೈಸಿಗೆ ಇದು ಕ್ಲೋಸ್ ಆಯಿತು? ಸೊ ಇಲ್ಲಿಗೆ ಇದು ಈ ಒಂದು ಬಾಡಿ ಏನಿದೆ ಅಲ್ಲ, ಬಾಡಿ ಕೆಳಗಡೆ ಓಪನ್ ಆಗಿರೋದು ಮತ್ತು ಕ್ಲೋಸ್ ಆಗಿರೋದು ಎರಡನ್ನೂ ಕೂಡ ಈ ಒಂದು ಬಾಡಿ ರೆಪ್ರೆಸೆಂಟ್ ಮಾಡುತ್ತೆ. ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ನೋಡಿದ್ವಿ, ಗೊತ್ತಾಗಿದೆ ನಮಗೆಲ್ಲ. ಸೊ ಕ್ಲೋಸ್ ಬಂದುಬಿಟ್ಟು ಇದ್ರದ್ದು 142 ರೂಪಾಯಿ. ಈ ಥರ ನೀವು ಓದ್ತೀರಾ ಅಂದರೆ ನಿಮಗೆ ಈ ಒಂದು ಒಂದು ಕ್ಯಾಂಡಲ್ ನೋಡಿದ್ರೆ ನೀವಾಗಿ ನೀವೇ ಅದರದ್ದು ಪ್ರೈಸ್ಗಳನ್ನ ನೀವಾಗಿ ನೀವೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅಂದರೆ ನಾನು ನಿಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ಗಳು ಯಾವ ಥರ ಫಾರ್ಮ್ ಆಗ್ತವೆ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಅದೇ ಥರ ಕೆಲವೊಂದು ಟೈಮ್ ನಾವು ಮಾರ್ಕೆಟ್ ನೋಡ್ತಾ ಇರ್ತೀವಿ, ಈ ಥರ ಕ್ಯಾಂಡಲ್ಸ್ಗಳು ಕೂಡ ಫಾರ್ಮ್ ಆಗ್ತವೆ. ಸೊ ಈ ಒಂದು ಕ್ಯಾಂಡಲ್ ನೀವು ಯಾವ ಥರ ಓದ್ತೀರಾ? ಸೊ ಇದು ಹೆಂಗೂ ಕೂಡ ಇದು ಗ್ರೀನ್ ಕ್ಯಾಂಡಲ್ ಇದೆ. ಸೊ ಕೆಳಗಡೆ ಓಪನ್ ಆಗಿರುತ್ತೆ, ಕೆಳಗಡೆ ಅಂದರೆ 100 ರೂಪಾಯಿಗೆ ಇದು ಓಪನ್ ಆಯಿತು. ಅದಾದಮೇಲೆ ಇದು ಹೈ ಬಂದುಬಿಟ್ಟು ಎಲ್ಲಿವರೆಗೂ ಹೋಯಿತು ಅಂದರೆ 154 ರೂಪಾಯಿವರೆಗೂ ಕೂಡ ಇದು ಹೈ ಹೋಗಿದೆ. ಅದಾದಮೇಲೆ ಇದ್ರದ್ದು ಲೋ ಬಂದುಬಿಟ್ಟು 110 ರೂಪಾಯಿನೇ ಇದ್ರದ್ದು ಲೋ ಇದೆ. ಸೊ ಈ ಒಂದು ಕ್ಯಾಂಡಲ್ ಬಂದುಬಿಟ್ಟು ಯಾವ ಪ್ರೈಸಿಗೆ ಕ್ಲೋಸ್ ಆಯಿತು ಅಂತಂದರೆ ಆಲ್ಮೋಸ್ಟ್ 120 ರೂಪಾಯಿಗೆ ಇದು ಕ್ಲೋಸ್ ಆಗಿದೆ. ಈ ಥರ ನೀವಾಗಿ ನೀವೇ ಈ ಒಂದು ಕ್ಯಾಂಡಲ್ಸ್ಗಳನ್ನು ನೋಡಿದರೆ ನೀವೇ ಹೇಳ್ಬೋದು. ಸೊ ಇವಾಗ ನಾವು ಜಸ್ಟ್ ಕ್ಯಾಂಡಲ್ಸ್ಗಳು ಯಾವ ಥರ ಫಾರ್ಮ್ ಆಗ್ತವೆ ಅದ್ರ ಬಗ್ಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಕೆಲವೊಂದು ಟೈಮ್ ಕ್ಯಾಂಡಲ್ಸ್ಗಳು ಈ ಥರ ಫಾರ್ಮ್ ಆಗ್ತವೆ. ಓಕೆ, ಇಷ್ಟೇ ಇರುತ್ತೆ ಬಾಡಿಗಳು. ಸೊ ಈ ಥರ ಕ್ಯಾಂಡಲ್ಸ್ಗಳನ್ನು ನೀವು ಯಾವ ಥರ ಓದ್ತೀರ ಅಂತಂದರೆ, ಸೊ ಈ ಒಂದು ಕ್ಯಾಂಡಲ್ ಬಂದುಬಿಟ್ಟು ಈ ಒಂದು ದಿನದಲ್ಲಿ ಅಥವಾ ನೀವು ಒಂದು ದಿನ ಅಂತ ನೋಡಿಕೊಂಡ್ರೆ ನೀವು ಇದನ್ನು ಯಾವ ಥರ ಓದ್ತೀರ? 1 ಅವರ್ ಅಂತ ಓದ್ಕೊಂಡ್ರೆ ನೀವು ಇದೇನಾದರೂ 1 ಅವರ್ ಕ್ಯಾಂಡಲ್ಸ್ನ ನೀವು ನೋಡ್ತಾ ಇರ್ತೀರ. ಸೊ ಆವಾಗ 9:15 ರಿಂದ 10:15 ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಅಂದರೆ 9:15 ಮಾರ್ಕೆಟ್ ಬಂದುಬಿಟ್ಟು ಈ ಒಂದು ಪ್ರೈಸಿಗೆ ಓಪನ್ ಆಯಿತು. ಸೊ ಯಾವ ಪ್ರೈಸಿಗೆ ಮಾರ್ಕೆಟ್ ಓಪನ್ ಆಯಿತು? ಆಲ್ಮೋಸ್ಟ್ 135 ರೂಪಾಯಿಗೆ ಮಾರ್ಕೆಟ್ ಈ ಪ್ರೈಸಿಗೆ ಓಪನ್ ಆಯಿತು. ಅದಾದಮೇಲೆ ಲೋ ಬಂದುಬಿಟ್ಟು 1 ಅವರಲ್ಲಿ ಈ ಒಂದು ಕ್ಯಾಂಡಲ್ ಬಂದುಬಿಟ್ಟು 98 ರೂಪಾಯಿವರೆಗೂ ಇದು ಲೋ ಹೋಗಿತ್ತು. ಅದಾದಮೇಲೆ ಹೈ ಬಂದುಬಿಟ್ಟು ಈ ಒಂದು ಕ್ಯಾಂಡಲ್ 160 ರೂಪಾಯಿವರೆಗೂ ಹೋಗಿತ್ತು. ಈ ಒಂದು ಕ್ಯಾಂಡಲ್ ಬಂದುಬಿಟ್ಟು 9:15 ಈ ಒಂದು ಕ್ಯಾಂಡ್ಲು 142 ರೂಪಾಯಿಗೆ ಇದು ಕ್ಲೋಸ್ ಆಯಿತು, 1 ಅವರ್ ಟ್ರಾನ್ಸಾಕ್ಷನ್ನು. ಸೊ ನೀವು ಇದನ್ನು 1 ಡೇ ಅಂತ ನೋಡಿದರೆ 1 ಡೇದಲ್ಲಿ ಈ ಒಂದು ಕ್ಯಾಂಡಲ್ ಬಂದುಬಿಟ್ಟು 1 ಡೇದಲ್ಲಿ ಇವತ್ತಿನ ದಿನ ಈ ಒಂದು ಸ್ಟಾಕ್ ಯಾವ ಥರ ಮೂವ್ ಆಗದ ಸ್ಟಾಕು ಯಾವ ಥರ ಮೂವ್ ಆಗಿದೆ ಅನ್ನೋದನ್ನು ಈ ಒಂದು ಕ್ಯಾಂಡಲ್ಸ್ಗಳು ರೆಪ್ರೆಸೆಂಟ್ ಮಾಡ್ತವೆ. ಈ ಒಂದು ಟೈಮಲ್ಲಿ ನೀವು ಯಾವ ಒಂದು ಟೈಮಲ್ಲಿ ನೀವು ಕ್ಯಾಂಡಲ್ಸ್ಗಳನ್ನು ನೋಡ್ತಾ ಇರ್ತೀರೋ ಆ ಒಂದು ಟೈಮಲ್ಲಿ ಆ ಒಂದು ಸ್ಟಾಕ್ ಯಾವ ಥರ ಮೂವ್ ಆಗಿದೆ ಅನ್ನೋದನ್ನು ಈ ಒಂದು ಕ್ಯಾಂಡಲ್ಸ್ಗಳು ರೆಪ್ರೆಸೆಂಟ್ ಮಾಡ್ತವೆ. ನೀವು 1 ಡೇ ನೋಡ್ತಾ ಇದ್ದರೆ 1 ಡೇದು ತೋರಿಸುತ್ತೆ, 1 ಅವರ್ ನೋಡ್ತಾ ಇದ್ದರೆ 1 ಅವರಲ್ಲಿ ಈ ಒಂದು ಕ್ಯಾಂಡಲ್ ಯಾವಾಗ ಓಪನ್ ಆಯಿತು, ಯಾವಾಗ ಕ್ಲೋಸ್ ಆಯಿತು, ಎಷ್ಟು ಹೈ ಹೋಯಿತು, ಎಷ್ಟು ಕ್ಲೋಸ್ ಆಯಿತು, ಇವು 4ನೂ ಕೂಡ ಆ ಒಂದು ಕ್ಯಾಂಡಲ್ ತೋರಿಸುತ್ತೆ. ನೀವು 4 ಅವರ್ ನೋಡ್ತಾ ಇದ್ದರೆ 4 ಅವರಲ್ಲಿ ತೋರಿಸುತ್ತೆ. 15 ಮಿನಿಟ್ಸ್ ಕ್ಯಾಂಡಲ್ ನೋಡ್ತಾ ಇದ್ದರೆ 15 ಮಿನಿಟ್ಸಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನು ಆ ಒಂದು ಕ್ಯಾಂಡಲ್ಗಳು ರೆಪ್ರೆಸೆಂಟ್ ಮಾಡ್ತವೆ. ಸೊ ಎಲ್ಲ ಕ್ಯಾಂಡಲ್ಗಳು ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಯಾವ ಟೈಮಲ್ಲಿ ನೋಡ್ತಾ ಇರ್ತೀರಾ ಆ ಒಂದು ಟೈಮಲ್ಲಿ ಆ ಒಂದು ಸ್ಟಾಕು ಯಾವ್ಯಾವ ಪ್ರೈಸ್ ರೇಂಜಲ್ಲಿ ಅದು ಓಡಾಡ್ತು ಅನ್ನೋದನ್ನು ನಾವು ತಿಳ್ಕೊಬೋದು. ಸೊ ಕೆಲವೊಂದು ಟೈಮ್ ಕ್ಯಾಂಡಲ್ಸ್ಗಳು ಯಾವ ಥರ ಫಾರ್ಮ್ ಆಗ್ತವೆ ಅಂತಂದರೆ ಇಷ್ಟೇ ಇರುತ್ತೆ. ಓಕೆ, ಸೊ ಇದು ನೀವು ಯಾವ ಥರ ಓದ್ತೀರಾ? ಇದು ಬಂದುಬಿಟ್ಟು ಓಪನ್ ಆಗಿರೋದು 130 ರೂಪಾಯಿಗೆ ಇದು ಓಪನ್ ಆಯಿತು. ಅದಾದಮೇಲೆ ಇಲ್ಲಿ ಈ ಒಂದು ಪ್ರೈಸಿಗೆ ಇದು ಓಪನ್ ಆಗಿದೆ, ಕೆಳಗಡೆ ಲೋ ಎಲ್ಲಿವರೆಗೂ ಹೋಯಿತು, 100 ರೂಪಾಯಿವರೆಗೂ ಇದು ಲೋ ಹೋಯಿತು. ಅದಾದಮೇಲೆ ಹೈ ಎಲ್ಲಿವರೆಗೂ ಹೋಯಿತು, 154 ರೂಪಾಯಿವರೆಗೂ ಕೂಡ ಇದು ಹೈ ಹೋಯಿತು ಈ ಒಂದು ಸ್ಟಾಕು ಈ ಒಂದು ದಿನದಲ್ಲಿ. ಮತ್ತು ಯಾವ ಪ್ರೈಸಿಗೆ ಇದು ಕ್ಲೋಸ್ ಆಯಿತು, 130 ರೂಪಾಯಿಗೆ ಇದು ಕ್ಲೋಸ್ ಆಯಿತು. ಅಂದರೆ ಈ ಒಂದು ದಿನ ಈ ಒಂದು ಸ್ಟಾಕ್ ಬಂದುಬಿಟ್ಟು ಓಪನಿಂಗು ಮತ್ತು ಕ್ಲೋಸಿಂಗ್ ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ಸೇಮ್ ಇತ್ತು. ಬಟ್ ಇನ್ ಬಿಟ್ವೀನಲ್ಲಿ ಈ ಒಂದು ಸ್ಟಾಕು ಹೈ ಬಂದುಬಿಟ್ಟು 154 ರೂಪಾಯಿವರೆಗೂ ಹೈ ಹೋಗಿತ್ತು, ಲೋ ಬಂದುಬಿಟ್ಟು 90 ರೂಪಾಯಿವರೆಗೂ ಕೂಡ ಇದು ಲೋ ಮಾಡಿತ್ತಂತೇಳಿ ನೀವು ಈ ಒಂದು ಕ್ಯಾಂಡಲ್ಸ್ಗಳನ್ನ ನೋಡಿದರೆ ನೀವಾಗಿ ನೀವೇ ಅರ್ಥ ಮಾಡ್ಕೊಳ್ಬೋದು. ಇವಾಗ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನಿಮಗೆ ಇಲ್ಲಿ ಚಾರ್ಟ್ ಬರುತ್ತೆ. ಸೊ ಚಾರ್ಟ್ ಬರೋಣ, ನೀವಾಗಿ ನೀವೇ ಓದ್ಬೋದು. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ಗಳು ಯಾವ ಥರ ಫಾರ್ಮ್ ಆಗ್ತಾ ಇದ್ದಾವೆ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಅದೇ ಥರ ನಾವು ಮೇಲೆ ನೋಡಿದ್ವಿ, ಕೆಳಗೆ ನೋಡಿದ್ವಿ. ಸೊ ಕೆಲವೊಂದು ಟೈಮ್ ಹೆಂಗಾಗುತ್ತೆ ಅಂದರೆ ಈ ಥರ ಇರುತ್ತೆ. ಸೊ ಈ ಕ್ಯಾಂಡಲ್ ನೀವು ಯಾವ ಥರ ಓದ್ತೀರಂತಂದರೆ, ಸೊ ಈ ಒಂದು ಸ್ಟಾಕ್ ಬಂದುಬಿಟ್ಟು ಈ ಪ್ರೈಸಿಗೆ ಓಪನ್ ಆಯಿತು. ಸೊ ಯಾವ ಪ್ರೈಸು, 108 ರೂಪಾಯಿಗೆ ಇದು ಓಪನ್ ಆಗಿದೆ. ಅದಾದಮೇಲೆ ಹೈ ಬಂದುಬಿಟ್ಟು ಎಲ್ಲಿವರೆಗೂ ಹೋಯಿತು, ಇದು ಹೈ. ಸೊ 162 ರೂಪಾಯಿವರೆಗೂ ಕೂಡ ಹೈ ಹೋಗಿತ್ತು.
ಅದಾದಮೇಲೆ ಲೋ ಬಂದ್ಬಿಟ್ಟು ಇದೆ ಅಂದರೆ ಓಪನಿಂಗು ಮತ್ತು ಲೋ ಎರಡೂ ಕೂಡ ಸೇಮ್ ಇದೆ, ಇದಕ್ಕೆ 198 ರೂಪಾಯಿನೇ ಇದು ಲೋ ಇರುತ್ತೆ, ಮತ್ತು ಕ್ಲೋಸ್ ಆಗಿರೋದು ಈ ಒಂದು ಪ್ರೈಸಿಗೆ ಇದು ಕ್ಲೋಸ್ ಆಯಿತು. ಸೊ ಈ ಥರ ನೀವಾಗಿ ನೀವೇ ಕ್ಯಾಂಡಲ್ಸ್ಗಳನ್ನು ನೀವಾಗಿ ನೀವೇ ಅರ್ಥ ಮಾಡ್ಕೊಳ್ಬೋದು, ಓದ್ಬೋದು. ನೆಕ್ಸ್ಟ್ ಇನ್ನೊಂದು ಇದೇ ಥರನೇ ಬೇರೆ ಉಲ್ಟಾ ರಿವರ್ಸ್ ಆಗ್ತಾ ಇರುತ್ತೆ ಕೆಲವೊಂದು ಟೈಮು. ಸೊ ಬಾಡಿಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಕೋಬೇಡಿ, ಇಷ್ಟೇ. ಇದೇ ಥರನೇ ಇರ್ತವೆ, ಇಲ್ಲ ಈ ಥರನೂ ಬಂದಿರುತ್ತೆ. ಸೊ ಈ ಥರ ಬಂದಿತ್ತಂದರೆ ನೀವೇನು ಓದ್ತೀರಾ ಇದಕ್ಕೆ? ಸೊ ಈ ಒಂದು ಸ್ಟಾಕ್ ಬಂದುಬಿಟ್ಟು ಈ ಒಂದು ದಿನದಲ್ಲಿ ಅಥವಾ 1 ಅವರಲ್ಲಿ ಯಾವ ಪ್ರೈಸಿಗೆ ಓಪನ್ ಆಯಿತು, ಇದು ಗ್ರೀನ್ ಕ್ಯಾಂಡಲ್ ಆಗಿರೋದ್ರಿಂದ ಕೆಳಗಡೆ ಓಪನ್ ಆಗುತ್ತೆ, ಈ ಪ್ರೈಸಿಗೆ ಇದು ಓಪನ್ ಆಗುತ್ತೆ. ಸೊ 110 ರೂಪಾಯಿಗೆ ಇದು ಓಪನ್ ಆಯಿತು, ಹೈ ಬಂದುಬಿಟ್ಟು 160 ರೂಪಾಯಿವರೆಗೂ ಇದು ಹೈ ಹೋಯಿತು, ಮತ್ತು ಲೋ ಬಂದುಬಿಟ್ಟು 98 ರೂಪಾಯಿ ಲೋ ಮಾಡಿತು, ಮತ್ತು ಈ ಒಂದು ಸ್ಟಾಕ್ ಬಂದುಬಿಟ್ಟು ಈ ಪ್ರೈಸಿಗೆ ಇದು ಕ್ಲೋಸ್ ಆಯಿತು, 160 ರೂಪಾಯಿಗೆ ಇದು ಕ್ಲೋಸ್ ಆಯಿತು. ಸೊ ಇದರದ್ದು ಹೈ ಮತ್ತು ಕ್ಲೋಸ್ ಎರಡೂ ಕೂಡ ಒಂದೇ ಆಗಿತ್ತು. ಸೊ ಈ ಥರ ನಾವು ಈ ಒಂದು ಗ್ರೀನ್ ಕ್ಯಾಂಡಲ್ಗಳನ್ನು ನಾವು ಓದ್ಬೋದು. ನೆಕ್ಸ್ಟ್ ನಾವು ಇವಾಗ ನಾವು ಬುಲಿಶ್ ಕ್ಯಾಂಡಲ್ಗಳನ್ನು ನಾವು ನೋಡಿದ್ವಿ, ನೆಕ್ಸ್ಟ್ ಇವಾಗ ಬೀರಿಶ್ ಕ್ಯಾಂಡಲ್ಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟು ಇವಾಗ ಈ ಒಂದು ಕ್ಯಾಂಡ್ಲು, ಸೊ ಈ ಒಂದು ಕ್ಯಾಂಡ್ಲ್ ಈ ಥರ ಫಾರ್ಮ್ ಆಗಿದೆ. ಸೊ ಇದು ನೀವು ಯಾವ ಥರ ಓದ್ತೀರಾ? ಇದು ರೆಡ್ ಕ್ಯಾಂಡ್ಲ್ ಆಗಿರೋದ್ರಿಂದ ಇದು ಮೇಲೆ ಓಪನ್ ಆಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಕ್ಯಾಂಡ್ಲ್ ಹೈ ಬಂದುಬಿಟ್ಟು 255 ರೂಪಾಯಿವರೆಗೂ ಅದು ಹೈ ಹೋಗಿತ್ತು, ಓಕೆ. ಅದಾದಮೇಲೆ ಇದರದ್ದು ಲೋ ಬಂದುಬಿಟ್ಟು 90 ರೂಪಾಯಿವರೆಗೂ ಇದು ಲೋ ಮಾಡಿತು, ಮತ್ತು ಈ ಒಂದು ಕ್ಯಾಂಡಲ್ ಬಂದುಬಿಟ್ಟು ಇವತ್ತಿನ ದಿನ ಇದು ಯಾವ ಪ್ರೈಸಿಗೆ ಕ್ಲೋಸ್ ಆಯಿತು ಅಂದರೆ 210 ರೂಪಾಯಿಗೆ ಇದು ಕ್ಲೋಸ್ ಆಯಿತು. ಸೊ ರೆಡ್ ಕ್ಯಾಂಡಲ್ಗಳು ಯಾವಾಗಲೂ ಕೂಡ ಮೇಲೆ ಓಪನ್ ಆಗುತ್ತೆ ಮತ್ತು ಕೆಳಗಡೆ ಅದು ಕ್ಲೋಸ್ ಆಗುತ್ತೆ. ಸೊ ಓಪನಿಂಗ್ ಪ್ರೈಸ್ ಯಾವಾಗಲೂ ಕೂಡ ಹೈ ಇರೋದ್ರಿಂದ ನಾವು ಇದನ್ನು ಬೀರಿಶ್ ಡೇ ಅಂತ ನಾವು ಅಂತೀವಿ. ಸೊ ಅದೇ ಥರ ನಾವು ಬ್ಲೂ ಕ್ಯಾಂಡಲ್ಸ್ ಲೆವೆಲ್ ಅಥವಾ ಬೀರಿಶ್ ಕ್ಯಾಂಡಲಲ್ಲಿ ನಾವು ಯಾವ್ಯಾವ ಪ್ಯಾಟರ್ನ್ಗಳನ್ನ ನಾವು ನೋಡಿದ್ವಿ, ಅದೇ ಥರ ಇಲ್ಲೂ ಕೂಡ ರೆಡ್ ಕ್ಯಾಂಡಲ್ಸಲ್ಲಿ ಕೂಡ ಫಾರ್ಮ್ ಆಗ್ತಾ ಹೋಗ್ತವೆ. ಸೊ ಕೆಲವೊಂದು ಟೈಮ್ ರೆಡ್ ಕ್ಯಾಂಡಲ್ಗಳು ಈ ಥರ ಇರ್ತವೆ, ಇದು ನೀವು ಯಾವ ಥರ ಓದ್ತೀರಾ? ಸೊ ಈ ಥರ ಏನಾದರೂ ಕ್ಯಾಂಡಲ್ಸ್ ಎಲ್ಲಾದರೂ ಬಂದರೆ ನೀವು ಇದನ್ನು, ಇದು ರೆಡ್ ಕ್ಯಾಂಡಲ್ ಆಗಿರೋದ್ರಿಂದ ಮೇಲೆ ಓಪನ್ ಆಗಿರುತ್ತೆ, ಸೊ 250 ರೂಪಾಯಿಗೆ ಇದು ಓಪನ್ ಆಗಿದೆ, ಮತ್ತು ಇದು ಲೋ ಬಂದುಬಿಟ್ಟು 220 ರೂಪಾಯಿವರೆಗೂ ಇದು ಲೋ ಮಾಡಿತ್ತು, ಮತ್ತು ಇದರದ್ದು ಹೈ ಬಂದುಬಿಟ್ಟು 250 ರೂಪಾಯಿನೇ ಇದೆ, ಇದು ಕ್ಲೋಸ್ ಆಗಿರೋದು 240 ರೂಪಾಯಿಗೆ, ಈ ಪ್ರೈಸಿಗೆ ಇದು ಕ್ಲೋಸ್ ಆಯಿತು. ಸೊ 250 ರೂಪಾಯಿಗೆ ಇದು ಓಪನ್ ಆಯಿತು, ಮತ್ತು 240 ರೂಪಾಯಿಗೆ ಇದು ಕ್ಲೋಸ್ ಆಯಿತು. ಈ ಥರ ನೀವು ಓದಬೇಕು, ಕೆಲವೊಂದು ಟೈಮ್ ಇದೆ ಉಲ್ಟಾ ಆಗುತ್ತೆ. ಸೊ ಈ ಥರ ಕ್ಯಾಂಡಲ್ಸ್ ಬರ್ತಾ ಇರ್ತವೆ. ಸೊ ಈ ಥರ ಕ್ಯಾಂಡಲ್ಗಳನ್ನು ನೀವೇನು ಓದ್ತೀರಾ? ಯಾವ ಪ್ರೈಸಿಗೆ ಇದು ಓಪನ್ ಆಯಿತು, 190 ರೂಪಾಯಿಗೆ ಇದು ಓಪನ್ ಆಯಿತು, ಮತ್ತು ಹೈ ಬಂದುಬಿಟ್ಟು 220 ರೂಪಾಯಿ ಹೈ ಮಾಡಿತು, ಇದರದ್ದು ಲೋ ಬಂದುಬಿಟ್ಟು 180 ರೂಪಾಯಿ, ಮತ್ತು ಈ ಒಂದು ಸ್ಟಾಕ್ ಯಾವ ಪ್ರೈಸಿಗೆ ಇದು ಕ್ಲೋಸ್ ಆಯಿತು, 180 ರೂಪಾಯಿ ಕ್ಲೋಸ್ ಆಯಿತು. ಸೊ ಇದರದ್ದು ಓಪನ್ನು, ಸಾರಿ, ಇದರದ್ದು ಲೋ ಮತ್ತು ಕ್ಲೋಸು ಎರಡೂ ಕೂಡ ಸೇಮ್ ಇದೆ. ಸೊ ಇದರದ್ದು ಈ ಒಂದು ಕ್ಯಾಂಡಲ್ದು ಓಪನ್ನು ಮತ್ತು ಹೈ ಎರಡೂ ಕೂಡ ಸೇಮ್ ಇದೆ. ಈ ಥರ ನೀವು ಈ ಒಂದು ಕ್ಯಾಂಡಲ್ಸ್ಗಳನ್ನು ನೀವಾಗಿ ನೀವು ನೋಡಿದರೆ ಅದು ಗ್ರೀನ್ ಇತ್ತಪ್ಪಂದರೆ ಕೆಳಗಡೆ ಓಪನ್ ಆಗಿ ಮೇಲೆ ಕ್ಲೋಸ್ ಆಗಿರುತ್ತೆ, ರೆಡ್ ಇತ್ತಂದರೆ ಮೇಲೆ ಓಪನ್ ಆಗಿ ಕೆಳಗಡೆ ಕ್ಲೋಸ್ ಆಗಿರುತ್ತೆ. ಇವಾಗ ನಾನು ಇಲ್ಲಿ ಪ್ರೈಸು, ಇಲ್ಲಿ ಪ್ರೈಸ್ ಇತ್ತು ಮತ್ತು ಇಲ್ಲಿ ಡೇ ಇತ್ತು. ಸೊ ಇದ್ರ ಪ್ರಕಾರ ನಾನು ಹೇಳ್ಕೊತ ಹೋದೆ. ಇವಾಗ ನಾನು ಒನ್ ಡೇದ್ ನಾನು ನಿಮ್ಗೆ ಇಲ್ಲಿ ಚಾರ್ಟ್ನ ತೋರಿಸ್ತೀನಿ. ಇಲ್ಲಿವರೆಗೂ ಬ್ಲ್ಯಾಂಕಲ್ಲಿ ನಾವು ನೋಡಿದ್ವಿ, ಇವಾಗ ರಿಯಲ್ ಕ್ಯಾಂಡ್ಲ್ಗಳು ಬರ್ತವೆ. ಸೊ ಇದನ್ನು ನೀವಾಗಿ ನೀವು ಓದ್ಕೊತ ಹೋಗ್ಬೋದು ರಿಯಲ್ ಕ್ಯಾಂಡ್ಲ್ಗಳನ್ನ. ಸೊ ಯಾವುದೇ ಕ್ಯಾಂಡಲ್ಸ್ಗಳು ತೋರಿಸಿದರೆ ಇವಾಗ ನೀವು ತುಂಬ ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ನೀವಾಗಿ ನೀವೇ ಎಲ್ಲ ಕ್ಯಾಂಡಲ್ಸ್ಗಳನ್ನು ತುಂಬ ಸರಳವಾಗಿ ಫಾಸ್ಟಾಗಿ ಓದ್ಬೋದು. ಸೊ ಈ ಕ್ಯಾಂಡ್ಲ್, ಸೊ ಈ ಕ್ಯಾಂಡಲ್ ನೋಡಿದರೆ ನೀವೇನು ಹೇಳ್ತೀರಾ? ಇದರದ್ದು ಓಪನಿಂಗ್ ಪ್ರೈಸು ಮತ್ತು ಕ್ಲೋಸು ಎರಡೂ ಕೂಡ ಒಂದೇ ಇದೆ. ಈ ಒಂದು ಸ್ಟಾಕು ಇವತ್ತಿನ ದಿನ 15ನೇ ತಾರೀಕಿಗೆ ಇದು ಹೈ ಬಂದುಬಿಟ್ಟು ಇಲ್ಲಿವರೆಗೂ ಹೋಗಿತ್ತು, ಲೋ ಬಂದುಬಿಟ್ಟು ಇಲ್ಲಿವರೆಗೂ ಹೋಗಿತ್ತು. ನೀವು ಯಾವುದಾದ್ರೂ ಕ್ಯಾಂಡಲ್ ಯಾವ ಥರ ಪ್ರೈಸ್ ಇದು ಆಗಿದೆ, ಯಾವ ಥರ ಇದ್ರದ್ದು ಓಪನ್ ಆಗಿದೆ, ಕ್ಲೋಸ್ ಆಗಿದೆ, ಹೈ ಎಷ್ಟೋಗಿದೆ, ಲೋ ಎಷ್ಟೋಗಿದೆ ಅಂತ ನೀವು ನೋಡಬೇಕಂತ ಮಾಡ್ಕೊಂಡಿದ್ರೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ತೋರಿಸುತ್ತೆ ಅದು, ನೀವು ಅದ್ರ ಮೇಲೆ ಕೈ ಇಟ್ಬಿಟ್ರೆ ಸಾಕು ಇಲ್ಲಿ. ಸೊ ಇಲ್ಲಿ ಅದರದ್ದು ಓಪನ್ನು, ಹೈ, ಲೋ ಎಲ್ಲವೂ ಕೂಡ ಬರುತ್ತೆ. ಸೊ ನೀವು ಯಾವ ಕ್ಯಾಂಡಲ್ ಮೇಲೆ ನೀವು ಇಲ್ಲಿ ಇಡ್ತೀರಾ ಅದರಲ್ಲಿ ನೋಡ್ಬೋದು ಇಲ್ಲಿ ನೀವು, ಓಕೆ. ಸೊ ಆಲ್ಮೋಸ್ಟ್ ಸೇಮ್ ಡಿಫ್ರೆನ್ಸ್ ಇರುತ್ತೆ, ಇದರದ್ದು ಓಪನ್ನು ಮತ್ತು ಕ್ಲೋಸು ಎರಡೂ ಕೂಡ ಸೇಮ್ ಇದೆ. ಸೊ ಈ ಒಂದು ಕ್ಯಾಂಡಲ್ ನೀವು ಓದಿದ್ರೆ ಇದು ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ಹಾಗಾಗಿ ಇದು ಕೆಳಗಡೆ ಓಪನ್ ಆಗಿರುತ್ತೆ ಮತ್ತು ಮೇಲೆ ಇದ್ರದ್ದು ಕ್ಲೋಸ್ ಆಗಿದೆ, ಹೈ ಇಲ್ಲಿವರೆಗೂ ಹೋಗಿತ್ತು, ಲೋ ಇಲ್ಲಿವರೆಗೂ ಹೋಗಿತ್ತು. ಈ ಥರ ನೀವಾಗಿ ನೀವೇ ಹೇಳ್ಬೋದು. ಈ ಒಂದು ರೆಡ್ ಕ್ಯಾಂಡಲ್ ಬಂದಿದೆ, ಸೊ ಈ ಒಂದು ರೆಡ್ ಕ್ಯಾಂಡಲು ತುಂಬ ಚಿಕ್ಕದಾಗಿದೆ, ಇದು ನೀವು ನೋಡ್ಬೋದು ಇಲ್ಲಿ. ಸೊ ಇದು ಬಂದುಬಿಟ್ಟು ಈ ಒಂದು ಕ್ಯಾಂಡ್ಲು ಈ ಒಂದು ಪ್ರೈಸಲ್ಲಿ ಇದು ಓಪನ್ ಆಯಿತು. ಸೊ ಓಪನಿಂಗ್ ಪ್ರೈಸ್ ಬಂದುಬಿಟ್ಟು 157 ರೂಪಾಯಿ ಇದೆ. ಸೊ ಲೋ ಬಂದುಬಿಟ್ಟು 156 ರೂಪಾಯಿ ಇದು ಲೋ ಹೋಗಿತ್ತು, ಹೈ ಬಂದುಬಿಟ್ಟು ಇಲ್ಲಿವರೆಗೂ ಕೂಡ ಇದು ಹೈ ಹೋಗಿತ್ತು ಅವತ್ತಿನ ದಿನ 9ನೇ ತಾರೀಕು ಏಪ್ರಿಲು. ಮತ್ತು ಇದು ಕ್ಲೋಸ್ ಆಗಿರೋದು ಕೆಳಗಡೆ, ಇದು 157 ರೂಪಾಯಿಗೆ ಇದು ಕ್ಲೋಸ್ ಆಯಿತು, ಅಂದರೆ 157.35 ಪೈಸೆಗೆ ಇದು ಓಪನ್ ಆಗಿ ಕೆಳಗಡೆ ಇದು 157.10 ಪೈಸೆಗೆ ಇದು ಕ್ಲೋಸ್ ಆಯಿತು. ಅಂದರೆ ಓಪನಿಂಗ್ ಪ್ರೈಸು ಈ ಕ್ಲೋಸಿಂಗ್ ಪ್ರೈಸ್ಗಿಂತ ಹೆಚ್ಚಿರೋದ್ರಿಂದ ಇದು
ಬೀರಿಷ್ ಡೇ ಆಗುತ್ತೆ. ಸೊ ಇಲ್ಲೂ ಕೂಡ ಒಂದು ಕ್ಯಾಂಡಲ್ ಇದೆ. ಸೊ ಇದು ನೀವು ನೋಡಿದರೆ ಇದು ಕೆಳಗಡೆ ಓಪನ್ ಆಗಿದೆ. ಯಾವ ಪ್ರೈಸಿಗೆ ಇದು ಓಪನ್ ಆಗಿದೆ? 157.25 ಓಪನ್ ಆಗಿದೆ. ಇದು ಹೈ ಬಂದುಬಿಟ್ಟು ಇಲ್ಲಿವರೆಗೂ ಹೈ ಹೋಗಿತ್ತು, ಲೋ ಇಲ್ಲಿವರೆಗೂ ಹೋಯಿತು, ಈ ಒಂದು ಕ್ಯಾಂಡಲ್ ಇಲ್ಲಿ ಈ ಒಂದು ಪ್ರೈಸಿಗೆ ಇದು ಕ್ಲೋಸ್ ಆಯಿತು. ಸೊ ಕ್ಲೋಸಿಂಗ್ ಪ್ರೈಸ್ ಈ ಒಂದು ಓಪನಿಂಗ್ ಪ್ರೈಸ್ಗಿಂತ ಹೆಚ್ಚಾಗಿರೋದ್ರಿಂದ ನಾವು ಇದು ಗ್ರೀನ್ ಕ್ಯಾಂಡಲ್ ಆಗಿ ಫಾರ್ಮ್ ಆಗುತ್ತೆ. ನಾನು ನಿಮ್ಗೇನು ಹೇಳಿದೆ, ಅಲ್ಲಿ ಎಲ್ಲ ಕ್ಯಾಂಡಲ್ಸ್ಗಳು ಇಲ್ಲಿದ್ದಾವೆ ನೋಡಿ. ಇದನ್ನು ಈ ಒಂದು ಕ್ಯಾಂಡಲ್ ನೀವು ಯಾವ ಥರ ಓದ್ತೀರಾ? ಇದರದು ಓಪನಿಂಗ್ ಪ್ರೈಸ್ ಇಲ್ಲಿ ಓಪನ್ ಆಗಿದೆ, ಆಯಿತಾ? ಕ್ಲೋಸ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕ್ಲೋಸ್ ಆಗಿದೆ, ಇಲ್ಲಿವರೆಗೂ ಲೋ ಹೋಗಿದೆ, ಮತ್ತು ಹೈ ಬಂದುಬಿಟ್ಟು, ಅಂದ್ರೆ ಇದ್ರದ್ದು ಓಪನ್ನು ಮತ್ತು ಹೈ ಎರಡು ಕೂಡ ಸೇಮ್ ಇದೆ. ಸೊ ನೀವಾಗಿ ನೀವೇ ಹೇಳ್ಬೋದು ಎಲ್ಲ ಕ್ಯಾಂಡಲ್ಸ್ಗಳನ್ನ ನೀವು ನೋಡ್ತಾ ಹೋದಂಗೆಲ್ಲ. ಸೊ ಈ ಒಂದು ಕ್ಯಾಂಡ್ಲು, ಇದು ನಿಮ್ಗೇನು ದೊಡ್ಡದೇನು ಕಾಣಿಸ್ತಾ ಇದೆಯಲ್ಲ, ಈ ಒಂದು ಕ್ಯಾಂಡ್ಲು, ಇದ್ರದ್ದು ಓಪನ್ನು ಮತ್ತು ಲೋ ಎರಡು ಕೂಡ ಸೇಮ್ ಇದೆ. ಇದು ಹೈ ಇಲ್ಲಿವರೆಗೂ ಹೋಗಿತ್ತು, ಕ್ಲೋಸ್ ಇಲ್ಲಿಗೆ ಇದು ಕ್ಲೋಸ್ ಆಯಿತು. ಈ ಥರ ನೀವಾಗಿ ನೀವೇ ಈ ಒಂದು ಕ್ಯಾಂಡಲ್ಸ್ಗಳನ್ನ ನೋಡಿದರೆ ನೀವೇ ಹೇಳ್ಬೋದು ಎಲ್ಲವನ್ನು. ಸೊ ಅಷ್ಟಂತೂ ಇವಾಗ ನೀವು ಪರ್ಫೆಕ್ಟ್ ಆಗಿದ್ದೀರಾ ಈ ಒಂದು ವಿಡಿಯೋದಲ್ಲಿ. ಹಿಂಗೆ ನೋಡ್ತಾ ನೋಡ್ತಾ ಹೋದಂಗೆಲ್ಲ ನಿಮಗೆ ಬೇರೆ ಬೇರೆ ಕ್ಯಾಂಡಲ್ಸ್ಗಳು ಸಿಗ್ತಾ ಹೋಗ್ತವೆ. ಸೊ ಇವೆಲ್ಲ ಕ್ಯಾಂಡಲ್ಗಳನ್ನ ಇಟ್ಕೊಂಡು ಇವಾಗ ಒಂದೊಂದು ಕ್ಯಾಂಡಲಲ್ಲೂ ಕೂಡ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ಗಳು ಬರ್ತಾ ಹೋಗ್ತವೆ. ಸೊ ಒಂದೊಂದಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ ಅದನ್ನು. ಸೊ ವೀಕ್ಷಕರೇ, ನಾನು ಏನಕ್ಕೆ ಇಲ್ಲಿವರೆಗೂ ನಾನು ನಿಮಗೆ ಅಲ್ಲಿ ಕ್ಯಾಂಡಲ್ಸ್ಗಳು ನಾನು ಹೇಳಿದ್ದೆ ಅಂತಂದರೆ, ಈ ಒಂದು ಕ್ಯಾಂಡಲ್ಸ್ಗಳು ನಮಗೆ ಓದೋದು ನಮಗೆ ಸರಿಯಾಗಿ ಗೊತ್ತಾಯ್ತಂದರೆ, ಈ ಒಂದು ಕ್ಯಾಂಡಲ್ಸ್ಗಳ ಮೇಲೇ ಇವತ್ತಿನ ದಿನ ಬೇರೆ ಬೇರೆ ಟೈಪ್ಸ್ ಆಫ್ ಕ್ಯಾಂಡಲ್ಸ್ಗಳು ಯಾವ ಥರ ಫಾರ್ಮ್ ಆಗ್ತವೆ ಅಂತ ನಾವು ನೋಡಿದ್ವಿ. ಸೊ ಅದರ ಒಂದು ಬೇಸಿಸ್ ಮೇಲೆ ಅವು ಏನು ಮಾಡ್ತವೆ ಅಂತಂದರೆ ಒಂದು ಪ್ಯಾಟರ್ನ್ ಅವು ಫಾರ್ಮ್ ಮಾಡ್ತವೆ. ಸೊ ಆ ಒಂದು ಪ್ಯಾಟರ್ನ್ಗಳು ನಮಗೆ ಈ ಒಂದು ಟೆಕ್ನಿಕಲಲ್ಲಿ ಒಂದು ಅನಾಲಿಸಿಸ್ ಮಾಡೋದಕ್ಕೂ ಕೂಡ ಅವು ಒಂದು ಟ್ರೇಡಿಂಗ್ ಸೆಟಪ್ ಮಾಡೋದಕ್ಕೂ ಕೂಡ ಅವು ಹೆಲ್ಪ್ ಮಾಡ್ತವೆ. ಕೆಲವೊಂದು ಟೈಮು ಒಂದೊಂದೇ ಕ್ಯಾಂಡ್ಲ್ಗಳು ಕೂಡ ಒಂದೊಂದು ಪ್ಯಾಟರ್ನ್ ಅದು ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಾಂತಂದರೆ ಕೆಲವೊಂದು ಟೈಮ್ ಎರಡೆರಡು ಮೂರು ಕ್ಯಾಂಡಲ್ಸ್ಗಳು ಸೇರಿಕೊಂಡು ಒಂದು ಪ್ಯಾಟರ್ನ್ ಅವು ಫಾರ್ಮ್ ಮಾಡ್ತವೆ. ಸೊ ಅದರ ಒಂದು ಬೇಸಿಸ್ ಮೇಲೆ ನಾವು ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕಂತೇಳಿ ನಾವು ಒಂದು ಟ್ರೇಡ್ನ ನಾವು ತೊಗೊತೀವಿ ಈ ಒಂದು ಕ್ಯಾಂಡಲ್ ಸ್ಟಿಕ್ಸಲ್ಲಿ. ಸೊ ನೀವು ಕ್ಯಾಂಡಲ್ ಸ್ಟಿಕ್ಸ್ನ ನೀವು ನೋಡ್ಕೊತಾ ಹೋದರೆ ಅದ್ರ ಮೇಲೂ ಕೂಡ ನಾವು ಬೈ ಆ್ಯಂಡ್ ಸೆಲ್ ಮಾಡ್ಕೊತಾ ಹೋಗ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಈ ಫಸ್ಟಲ್ಲಿ ನಿಮಗೆ ಈ ಒಂದು ಕ್ಯಾಂಡಲ್ ಸ್ಟಿಕ್ನ ನಾವು ಯಾವ ಥರ ಓದಬೇಕು ಮತ್ತು ಯಾವ ಟೈಪ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ಗಳು ಯಾವ ಥರ ಫಾರ್ಮ್ ಆಗ್ತವೆ ಅಂತೇಳಿ ನಾನು ನಿಮಗೆ ಹೇಳಿದೆ. ಸೊ ಅವು ಯಾವ್ಯಾವ ಟೈಪ್ಸಲ್ಲಿ ಫಾರ್ಮ್ ಆಗ್ತವೆ ಅನ್ನೋದ್ರ ಮೇಲೆ ಕೂಡ ನಮಗೊಂದು ಟ್ರೇಡಿಂಗ್ ಸೆಟಪ್ಪು ಜನ್ರೇಟ್ ಆಗುತ್ತೆ. ನೆಕ್ಸ್ಟ್ ವೀಕ್ಷಕರೇ, ಇವಾಗೇನು ನಾವೇನು ನೋಡ್ತಾ ಇದ್ದೀವಲ್ಲ, ಇವು ಕ್ಯಾಂಡಲ್ಸ್ಗಳೇನು ಫಾರ್ಮ್ ಆಗ್ತಿದ್ದಾವಲ್ಲ, ಈ ಒಂದು ಕ್ಯಾಂಡಲ್ಸ್ಗಳನ್ನ ಎರಡು ಟೈಪ್ಸ್ ಆಫ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಒಂದು ಬಂದ್ಬಿಟ್ಟು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂತೇಳಿ, ಇನ್ನೊಂದು ಬಂದ್ಬಿಟ್ಟು ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂತೇಳಿ. ಈ ಒಂದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸಲ್ಲಿ ಏನಾಗುತ್ತಂದರೆ, ಸಿಂಗಲ್ ಸಿಂಗಲ್ ಕ್ಯಾಂಡಲ್ಸ್ಗಳೇನಿರ್ತಾವಲ್ಲ ಅವು ಕೆಲವೊಂದು ಟೈಮು ಆ ಒಂದು ಪ್ಯಾಟರ್ನ್ ಅವು ರೆಪ್ರೆಸೆಂಟ್ ಮಾಡ್ತವೆ. ನೀವು ಈ ಒಂದು ಚಾರ್ಟ್ಗಳನ್ನ ನೋಡ್ತಾ ಇರ್ತೀರಾ, ಒಂದೊಂದು ಕ್ಯಾಂಡಲ್ಗಳು ಕೂಡ ಕೆಲವೊಂದು ಟೈಮು ಒಂದೊಂದು ಸಿಗ್ನಲ್ನ ಅದು ಜನ್ರೇಟ್ ಮಾಡುತ್ತೆ. ಅದೇ ಥರ ಎರಡೆರಡು ಮೂರು ಕ್ಯಾಂಡಲ್ಗಳು ಸೇರಿಕೊಂಡಾಗ ನಮಗೆ ಮಲ್ಟಿಪಲ್ ಕ್ಯಾಂಡಲ್ಸ್ ಅಂತೇಳಿ ಅಂತೀವಿ. ಆ ಒಂದು ಮಲ್ಟಿಪಲ್ ಕ್ಯಾಂಡಲ್ಸ್ಗಳು ಕೂಡ ಕೆಲವೊಂದು ಪ್ಯಾಟರ್ನ್ ಅವು ಜನ್ರೇಟ್ ಮಾಡ್ತವೆ. ಅಂದರೆ ಇಂಥ ಎರಡೆರಡು ಮೂರು ಕ್ಯಾಂಡಲ್ಗಳು ಈ ಥರ ಬಂದವಪ್ಪ ಅಂದರೆ ನಾವು ನೆಕ್ಸ್ಟು ಯಾವ ಥರ ನಾವು ಟ್ರೇಡ್ ತೊಗೊಳ್ಬೇಕನ್ನೋದು ಕೂಡ ಅದು ಸೂಚಿಸುತ್ತೆ. ಸೊ ಇವಾಗ ನಾವು ಈ ಒಂದು ಸಿಂಗಲ್ ಕ್ಯಾಂಡಲ್, ಆಯಿತಾ, ಕೆಲವೊಂದು ಟೈಮ್ ಈ ಒಂದು ಸಿಂಗಲ್ ಕ್ಯಾಂಡಲ್ಗಳೇ ಯಾವ ಥರ ಪ್ಯಾಟರ್ನ್ಸ್ಗಳೇನು ರೆಪ್ರೆಸೆಂಟ್ ಮಾಡುತ್ತಲ್ಲ, ಅದರಲ್ಲಿ ನಮಗೆ ಯಾವ್ಯಾವ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ಗಳು ಬರ್ತವೆ ಈ ಒಂದು ಸಿಂಗಲ್ ಕ್ಯಾಂಡಲ್ ಮೇಲೆ, ಮತ್ತು ಮಲ್ಟಿಪಲ್ ಕ್ಯಾಂಡಲ್ಸ್ಗಳ ಮೇಲೆ ಯಾವ್ಯಾವ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ಗಳಿದಾವೆ ಅಂತೇಳಿ ನಾವು ಇವಾಗ ನೋಡ್ಕೊತ ಹೋಗೋಣ. ಸೊ ಇವಾಗ ವೀಕ್ಷಕರೇ, ನಾವು ಈ ಒಂದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ನಮಗೆ ಯಾವ್ಯಾವ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ಗಳು ಬರ್ತವೆ ಅಂತ ನಾವು ನೋಡ್ತಾ ಹೋದಾಗ, ಇದರಲ್ಲಿ ಮಾರುಬೋಜು ಅಂತ ಬರುತ್ತೆ, ಒಂದು ಬುಲ್ಲಿಶ್ ಮಾರುಬೋಜು ಮತ್ತು ಬೇರಿಶ್ ಮಾರುಬೋಜು ಅಂತ ಕರಿತೀವಿ. ಎರಡನೇದು ಡೋಜಿ ಅಂತ ಬರುತ್ತೆ. ಮೂರನೇದು ಸ್ಪಿನ್ನಿಂಗ್ ಟಾಪ್ಸ್ ಅಂತ ಬರುತ್ತೆ. ನಾಲ್ಕನೇದು ಬಂದುಬಿಟ್ಟು ಪೇಪರ್ ಅಂಬ್ರೆಲಾ ಅಥವಾ ಹ್ಯಾಮರ್ ಹ್ಯಾಂಗಿಂಗ್ ಮ್ಯಾನ್ ಅಂತ ಕೂಡ ಕರಿತೀವಿ. ಇವೆಲ್ಲ ಏನಿದಾವಲ್ಲ ಸಿಂಗಲ್ ಸಿಂಗಲ್ ಕ್ಯಾಂಡಲ್ಸ್ಗಳೇ, ಆಯಿತಾ, ಬಟ್ ಒಂದೊಂದು ಕ್ಯಾಂಡಲ್ಗೂ ಕೂಡ ಒಂದೊಂದು ಹೆಸರಿಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟು ಮಲ್ಟಿಪಲ್ ಕ್ಯಾಂಡಲ್ಸ್ ಅಂತ ಬರುತ್ತೆ. ಇವು ಅಂದರೆ ಮಲ್ಟಿಪಲ್ ಕ್ಯಾಂಡಲ್ಸ್ ಅಂದರೆ ಎರಡೆರಡು ಮೂರು ಕ್ಯಾಂಡಲ್ಸ್ಗಳು ಸೇರಿಕೊಂಡು ಒಂದು ಪ್ಯಾಟರ್ನ ಫಾರ್ಮ್ ಮಾಡ್ತವೆ. ಸೊ ಅದನ್ನು ಯಾವ ಥರ ಕ್ಲಾಸಿಫೈ ಮಾಡಿದ್ದಾರೆ ಅಂತಂದರೆ, ಇದರಲ್ಲಿ ಬರ್ತಕ್ಕಂಥ ಪ್ಯಾಟರ್ನ್ಸ್ ನಾವು ನೋಡ್ತಾ ಹೋದಾಗ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ ಬರುತ್ತೆ, ಇದರಲ್ಲಿ ಬುಲಿಶ್ ಎಂಗಲ್ಫಿಂಗು ಮತ್ತು ಬೇರಿಶ್ ಎಂಗಲ್ಫಿಂಗ್ ಅಂತ ಬರುತ್ತೆ. ಎರಡನೇದು ಹರಾಮಿ ಅಂತ ಬರುತ್ತೆ, ಬುಲಿಶ್ ಹರಾಮಿ ಮತ್ತು ಬೇರಿಶ್ ಹರಾಮಿ. ಮೂರನೇದು ಪೀರ್ಸಿಂಗ್ ಪ್ಯಾಟರ್ನ್ ಅಂತೇಳಿ. ನೆಕ್ಸ್ಟು ಡಾರ್ಕ್ ಕ್ಲೌಡ್ ಕವರು. ಐದನೇದು ಮಾರ್ನಿಂಗ್ ಸ್ಟಾರು. ಆರನೇದು ಈವ್ನಿಂಗ್ ಸ್ಟಾರ್. ಸೊ ವೀಕ್ಷಕರೇ, ಏನು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ಗಳೇನು ಬರ್ತವೆ ಮತ್ತು ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ಸ್ಗಳ ಪ್ಯಾಟರ್ನ್ಗಳೇನು ಬರ್ತವಲ್ಲ, ಇವನ್ನು ನೀವು ಸರಿಯಾಗಿ ಕಲ್ತ್ಕೊಂಡ್ರೆ ಎಲ್ಲ ಪ್ಯಾಟರ್ನ್ಗಳು ಕೂಡ ನಾವು ಮಾರ್ಕೆಟಲ್ಲಿ ಒಂದು ಬೈ ಮಾಡೋದಕ್ಕೆ ಅಥವಾ ಸೆಲ್ ಮಾಡೋದಕ್ಕೂ ಕೂಡ ಅವು ಒಂದು ಟ್ರೆಂಡನ್ನು ನಾವು ಸೂಚಿಸ್ತವೆ, ಆಯಿತಾ. ಸೊ ಯಾವುದೇ ಒಂದು ಪ್ಯಾಟರ್ನ ನೀವು ಸರಿಯಾಗಿ ಸ್ಟಡಿ ಮಾಡಿದಾಗ ನಿಮಗೆ ಯಾವಾಗ ನೀವು ಎಂಟ್ರಿ ಆಗಬೇಕು ಮತ್ತು ನೀವು ನಿಮ್ಮದು ಸ್ಟಾಪ್ ಲಾಸ್ ಏನನ್ನೋದು ಕೂಡ ಈ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಥರ ಈ ಒಂದು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಮತ್ತು ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ತುಂಬ ಇಂಪಾರ್ಟೆನ್ಸ್ ನಾವು ಹೊಂದಿದ್ದಾವೆ.
ಇದರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋಸ್ಗಳು ನಿಮಗೆ ಇನ್ನು ಮುಂದೆ ಬರ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕಲಿ ಈ ಒಂದು ಕ್ಯಾಂಡಲ್ಸ್ಗಳು ಯಾವ ಥರ ಫಾರ್ಮ್ ಆಗ್ತವೆ, ನಾವು ಕ್ಯಾಂಡಲ್ಸ್ಗಳು ನಾವು ಯಾವ ಥರ ಓದಬೇಕು, ನಾವು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ಗಳು ಯಾವ ಥರ ಇರುತ್ತವೆ ಅಂತೇಳಿ ನಾವು ನೋಡಿದ್ವಿ. ಅದೇ ಥರ ಮತ್ತು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ನಮಗೆ ಯಾವ್ಯಾವ ಟೈಪ್ಸ್ ಆಫ್ ಬರ್ತಾವ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ಸಲ್ಲಿ ನಮಗೆ ಯಾವ್ಯಾವ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ಗಳು ಬರ್ತಾವ ಅಂತೇಳಿ ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದೊಂದು ಪ್ಯಾಟರ್ನ್ಗಳದ್ದು ನಾನು ಡೀಟೇಲಾಗಿ ಹೇಳ್ಕೊತಾ ಹೋಗ್ತೀನಿ. ಇವಾಗ ಮಾರುಬೋಜು ನಾನು ಹೇಳ್ತೀನಿ, ಮಾರುಬೋಜು ಕ್ಯಾಂಡಲ್ಸ್ಗಳು ಬಂತಪ್ಪ ಅಂದರೆ ಬುಲಿಷ್ ಮಾರುಬೋಜು ಬಂತಪ್ಪ ಅಂದರೆ ಯಾವ ಥರ ಡೈರೆಕ್ಷನ್ ಆಗುತ್ತೆ ಮಾರ್ಕೆಟಲ್ಲಿ, ಬೀರಿಷ್ ಮಾರುಬೋಜು ಬಂತಪ್ಪ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಯಾವಾಗ ನೀವು ಬೈ ಮಾಡಬೇಕು, ನಿಮ್ಮದು ಸ್ಟಾಪ್ ಲಾಸ್ ಏನಿರಬೇಕು ಅನ್ನೋದು ಎಲ್ಲ ಒಂದು ಪ್ಯಾಟರ್ನ್ಸ್ಗಳ ಮೇಲೆ ನಾವು ಡೀಟೇಲಾಗಿ ಬರ್ತಾ ಹೋಗ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೀವು ಒಂದೊಂದಾಗಿ ಸರಿಯಾಗಿ ನೋಡಿ ಟೆಕ್ನಿಕಲ್ ಅನಾಲಿಸಿಸ್ನ ನೀವು ಸ್ವಲ್ಪ ಚೆನ್ನಾಗಿ ನೀವು ಕಲಿಬೋದು. ಈ ಒಂದು ವಿಡಿಯೋ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.